ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನೀವೀಗ ನೋಡ್ತಾ ಇರೋದು ನನ್ನ ಶುಕ್ರವಾರ ದಿನದ ಬೆಳಗಿನ ರೊಟೀನ್ ಬ್ಲಾಗ್ ಇವತ್ತಿನ ದಿವಸ ಬೆಳಗ್ಗೆ ನಾನು ಏನೆಲ್ಲ ಮಾಡಿದೆ ಅಂತ ಈ ವಿಡಿಯೋನಲ್ಲಿ ನೀವು ನೋಡ್ತೀರಾ ಹಾಗೆ ಸ್ವಲ್ಪ ಮಾತುಕತೆ ಹೊರಟೆ ಎಲ್ಲ ಇರುತ್ತೆ ಸೊ ವಿಡಿಯೋನ ನೀವು ಫ್ರೀಯಾಗಿದ್ದಾಗ ಆರಾಮಾಗಿ ಕುತ್ಕೊಂಡು ನೋಡಿ ಸರಿ ಮತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ತಾ ತುಳಸಿ ಮುಂದೆ ಸಿಕ್ಕಾಪಟ್ಟೆ ಗಾಳಿ ಎಷ್ಟು ಗಾಳಿ ಕಮ್ಮಿದಾಗ ಬೇಗ ಹಾಕಿ ಮುಗಿಸ್ಬಿಡ್ಬೇಕು ಅಂತ ನೋಡ್ತಾ ಇದೀನಿ ಆದರೂ ಒಂದು ಎಳೆ ಹಿಂಗೆ ಎಳದ ತಕ್ಷಣ ಮತ್ತೆ ಗಾಳಿ ಬರ್ತದೆ ಹಾಗೆ ಮರೆ ಇಟ್ಕೊಂಡೇನೆ ರಂಗೋಲಿ ಹಾಕ್ತಾ ಇದ್ದೀನಿ ಇಲ್ಲಿ ಶುಕ್ರವಾರ ದಿವಸ ಯೂಶಲಿ ಎಲ್ಲಾರ್ದು ಕೆಲಸ ಸ್ವಲ್ಪ ತಡಾನೇ ಆಗುತ್ತೆ ಇಲ್ಲ ಸ್ವಲ್ಪ ಬೇಗ ಎದ್ದು ಮಿಕ್ಕಿದ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಬೇಕಾಗತ್ತೆ ಸೊ ನನ್ನದು ಅಷ್ಟೇನೆ ನಾರ್ಮಲ್ ಟೈಮ್ಗೆ ಎದ್ದಿದ್ದೀನಿ ಬಿಕಾಸ್ ಸಮನ್ವಿಗೆ ಸ್ಕೂಲ್ ಇಲ್ಲ ರಜಾ ನಡೀತಿದೆ ಅಲ್ವಾ ಸೊ ಪರವಾಗಿಲ್ಲ ಅವಳನ್ನ ಅಷ್ಟು ಬೇಗ ಎದ್ದು ಕಳಿಸೋದ ಅವಶ್ಯಕತೆ ಇರಲ್ಲ ಸೊ ಅವಳ್ದು ಕೆಲಸಗಳು ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ನಾರ್ಮಲಾಗಿ ಹೇಳೋ ಟೈಮ್ಗೆ ಎದ್ದು ಸ್ವಲ್ಪ ಕೆಲಸಗಳನ್ನ ಆರಾಮಾಗಿ ಮಾಡ್ಕೊಳ್ತಾ ಇದ್ದೀನಿ ತಿಂಡಿಗೆ ಇವತ್ತು ನಾನು ಖಾರ ಪೊಂಗಲ್ಲು ಸಿಹಿ ಪೊಂಗಲ್ಲು ಮಾಡೋಣ ಅಂತ ಹೇಳಿ ಬೇಳೆ ಅಕ್ಕಿ ಎರಡೂ ಕೂಗಿಸ್ಬಿಟ್ಟು ಬಂದು ಇಲ್ಲಿ ರಂಗೋಲಿ ಹಾಕ್ತಾ ಕೂತಿದ್ದೀನಿ ಅಷ್ಟಲ್ಲಿ ಅದು ಕೂಲ್ ಆಗುತ್ತೆ ಅಂತ ಸ್ವಲ್ಪ ನೀರು ಎಕ್ಸ್ಟ್ರಾ ಇಟ್ಟು ಜಾಸ್ತಿ ಕೂಗ್ಸಿರ್ತಿಲ್ವ ಕೂಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ನೋಡಿ ಎಷ್ಟೊಂದು ನೀರು ಹಾಕಿ ಕೂಗ್ಸಿದ್ದೆ ಸಮ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನಾನು ಆ ಬೇಳೆ ಮತ್ತು ಹೆಸರು ಬೇಳೆ ಮತ್ತು ಅಕ್ಕಿ ಎರಡೂ ಒಂದೊಂದು ಗ್ಲಾಸ್ ತಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕಿ ಬೇಯಿಸಿದ್ದೆ ಆದ್ರೂ ಗಟ್ಟಿ ಆಗ್ಬಿಟ್ಟಿದೆ ಮೊದಲು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಫುಲ್ ನುಣ್ಣಗಾಗೋವರೆಗೂ ಆಮೇಲೆ ಸಪ್ರೇಟಾಗಿ ಒಗ್ಗರಣೆ ಹಾಕೋಬೇಕು ಖಾರ ಪೊಂಗಲಿಗೆ ಸಪ್ರೇಟಾಗಿ ಮತ್ತು ಸಿಹಿ ಪೊಂಗಲಿಗೆ ಸಪ್ರೇಟಾಗಿ ಒಗ್ಗರಣೆ ಹಾಕೋಬೇಕು ಪೊಂಗಲ್ ಎಲ್ಲ ಎಲ್ಲರ ಮನೆಯಲ್ಲೂ ಆಗಿ ಮಾಡೋ ರೆಸಿಪಿನೇ ಆದರೆ ನಾನು ಯಾವ ಥರ ಮಾಡ್ತೀನಿ ಪೊಂಗಲ್ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮೆಥಡ್ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಖಾರ ಪೊಂಗಲ್ ಆಗಿರ್ಬೋದು ಅಥವಾ ಸಿಹಿ ಪೊಂಗಲ್ ಆಗಿರ್ಬೋದು ಎರಡಕ್ಕೂ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಇರುತ್ತೆ ಸೊ ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಅದೊಂದು ಸ್ವಲ್ಪ ಮೇಲೆ ಜೀರಿಗೆ ಮತ್ತೆ ಮೆಣಸು ಸ್ವಲ್ಪ ಹಾಕೊಂಡಿದ್ದೀನಿ ಅದು ತುಂಬ ಬಾಯ್ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅದಾದಮೇಲೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಅದಾದಮೇಲೆ ಶುಂಠಿ ತುರಿದಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಹುರ್ಕೊಳ್ಬೇಕು ತುಪ್ಪದಲ್ಲಿ ಶುಂಠಿನ ಹುರಿದಾಗ ಅದೊಂಥರ ಘಮ ತುಂಬಾ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಹುರ್ಕೊಳ್ಬೇಕು ಸಣ್ಣ ಊರಿನಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು ಕೈಗೆಲ್ಲ ಸಿಡಿಯತ್ತೆ ಸಮಟೈಮ್ಸ್ ಬಿಕಾಸ್ ಶುಂಠಿಯಲ್ಲಿ ನೀರು ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಅದಾದಮೇಲೆ ಶುಂಠಿ ಎಲ್ಲ ಆಗಿದೆ ಅಂದಾಗ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಅದಾದಮೇಲೆ ಕರ್ಬೇವು ಅದಾದಮೇಲೆ ಇಂಗು ಇದಕ್ಕೆ ಇಂಗ್ ಹಾಕಿದ್ರೆ ತುಂಬಾ ಒಳ್ಳೆ ರುಚಿ ಬರುತ್ತೆ ದೇವಸ್ಥಾನದಲ್ಲಿ ಪೊಂಗಲ್ ಕೊಡ್ತಾರಲ್ಲ ಅದೇ ಥರ ರುಚಿ ಇರುತ್ತೆ ಸ್ವಲ್ಪ ಇಂಗ್ ಜಾಸ್ತಿ ಹಾಕ್ಕೋಬೇಕು ನಾನಂತೂ ಒಂಚೂರು ಜಾಸ್ತಿ ಹಾಕ್ಕೊಳ್ತೀನಿ ನಿಮಗೆಲ್ಲ ಹಿಂಗಿನ ರುಚಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಕಮ್ಮಿ ಆದರೂ ಸರಿ ಹಿಂಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇಷ್ಟು ಸಣ್ಣ ಉರಿನಲ್ಲೇ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಗೋಡಂಬಿ ಮಿಕ್ಕಿಲ್ಲೂ ಸೀದೋಗಿಬಿಡುತ್ತೆ ಸೊ ಅಷ್ಟನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡು ಅದಾದಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅಕ್ಕಿ ಮತ್ತು ಹೆಸರು ಬೆಳೆದ ಅನ್ನ ಎರಡೂ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಗಟ್ಟಿನೇ ಆಗಿಬಿಟ್ಟಿದೆ ನೋಡಿ ನಾನು ಆವಾಗ ಸ್ಮ್ಯಾಶ್ ಮಾಡಿದಾಗ ಒಂದು ಸ್ವಲ್ಪ ಮೃದುವಾಗಿತ್ತು ಈಗಿನ್ನೂ ಗಟ್ಟಿ ಆಗ್ಬಿಟ್ಟಿದೆ ಫಸ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಒಗ್ಗರಣೆಗೆ ಏನೇನು ಹಾಕ್ಕೊಂಡಿವೆ ಅದ್ರ ಜೊತೆ ಅದಾದಮೇಲೆ ನೀರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೂ ಒಳ್ಳೇದೇ ಬಿಕಾಸ್ ಹೆಸರು ಬೇಳೆ ಅಲ್ವಾ ನೀರು ಜಾಸ್ತಿ ಹೀರ್ಕೊಳ್ಳೋದು ಎಷ್ಟು ಹಾಕಿದ್ರೂ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಮತ್ತೆ ಗಟ್ಟಿಯೇ ಆಗೋಗಿರುತ್ತೆ ಅದಕ್ಕೆ ಸ್ವಲ್ಪ ನೀರು ನೀರಾಗಿರೋ ಥರನೇ ಮಾಡಿಕೊಂಡ್ರೆ ನಾವು ತಿನ್ನೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಗಟ್ಟಿ ಆಗಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕಿರಲ್ವಲ್ಲ ಬೇಯಿಸ್ಬೇಕಾದ್ರೆ ಬಿಕಾಸ್ ನಾ ಸಿಹಿ ಪೊಂಗಲ್ಗೂ ಒಟ್ಟಿಗೆ ಬೇಯಿಸ್ಕೊಂಡಿರೋದ್ರಿಂದ ಉಪ್ಪು ಹಾಕಿರೋಲ್ಲ ಸೊ ಲಾಸ್ಟಲ್ಲಿ ಒಂಚೂರು ಉಪ್ಪು ಹಾಕಿ ಒಂಚೂರು ಕಾಯಿ ತುರಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಮಕ್ಳಿಗೆಲ್ಲೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಸಮನ್ವಿಗೆ ಇಷ್ಟ ಆಗುತ್ತೆ ಸೊ ಆ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಬಟ್ ಇದರಲ್ಲಿ ಖಾರ ಕೂಡ ಅಷ್ಟಿರೋಲ್ಲ ಆ್ಯಂಡ್ ತುಂಬ ಒಳ್ಳೇದು ಕೂಡ ಇದು ರುಚಿಯಾಗಿ ಕೂಡ ಇರುತ್ತೆ ಸೊ ಮಕ್ಕಳು ಕೂಡ ಇಷ್ಟ ಆಗುತ್ತೆ ನಮ್ಗಳಿಗೂ ಚೆನ್ನಾಗಿರುತ್ತೆ ಇದ್ರ ಜೊತೆ ಏನಾದರೂ ಚಟ್ನಿ ಮಾಡ್ಕೊಳ್ಬೇಕು ಕಾಯಿ ಚಟ್ನಿ ಇಲ್ಲ ಕಡಲೆ ಬೀಳ್ಜು ಚಟ್ನಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಮತ್ತು ಒಂದು ಕಪ್ಪಷ್ಟು ನೀರು ಎರಡು ಈಕ್ವಲಾಗಿ ತೊಗೊಂಡು ಹಾಕ್ಕೊಂಡು ಕರಗಿಸ್ಕೊಂಡು ಅದು ಕುದೀತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಪುಡಿ ಇಲ್ಲ ಅಂದ್ರೇನು ಒಂದು ಇಡೀ ಏಲಕ್ಕಿ ಎರಡು ಜಜ್ಜಿ ಹಾಗೆ ಹಾಕ್ಕೊಳ್ಬೋದು ಇದು ಕುದೀತಿರೋ ಟೈಮಲ್ಲೇ ಹಾಕ್ಕೊಳ್ಬೋದು ಇದಕ್ಕೆ ಒಂದೇ ಒಂದು ಲವಂಗ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಕೂಡ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ ಅದೇ ಥರ ಬರುತ್ತೆ ರುಚಿ ಬೇಕಾದ್ರೆ ನೀವು ಮಾಡಿ ನೋಡಿ ಅದೇ ಥರನೇ ಇರುತ್ತೆ ಆ್ಯಂಡ್ ಬೆಲ್ಲ ನೀವು ಸ್ವಲ್ಪ ಈ ಥರ ಕಲರ್ ಡಾರ್ಕ್ ಆಗಿರೋ ಬೆಲ್ಲ ತೊಗೊಳ್ಬೇಕು ಇದು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಸೊ ಅದಕ್ಕೆ ಬಕೆಟ್ ಬೆಲ್ಲ ಅಂತ ಬರುತ್ತೆ ಅದಕ್ಕೆ ಆ ಕಲರ್ ಇದೆ ಅದು ಅದೇ ಕಲರ್ ಹಾಕಿ ಮಾಡಿದಾಗ ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ಲ ಅದೇ ಥರ ಇರುತ್ತೆ ಬೆಲ್ಲದ ಪಾಕ ಕುದೀತಿದೆ ಅಂದಾಗ ಆಗ ನಾವು ಬೇಯಿಸಿಟ್ಕೊಂಡು ಎತ್ತಿಟ್ಕೊಂಡಿರ್ತೀವಲ್ವ ಅನ್ನ ಮತ್ತು ಹೆಸರು ಬೆಳೆದು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲದ ಪಾಕದ ಜೊತೆ ಅದನ್ನು ಚೆನ್ನಾಗಿ ಎರಡು ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇನ್ನೊಂದು ಬಾಣಲಿನಲ್ಲಿ ತುಪ್ಪ ಹಾಕ್ಕೊಂಡು ತುಪ್ಪಕ್ಕಾದ್ಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ಬೇಕು ಒಂಚೂರು ಕೊಬ್ಬರಿ ಆ್ಯಕ್ಚುಲಿ ಒಣ ಕೊಬ್ಬರಿ ನಾನು ತುರಿದು ಇಟ್ಕೊಂಡಿದ್ದೀನಿ ಇಲ್ಲಿ ನಿಮ್ಮ ಮನೇಲಿ ಒಣ ಕೊಬ್ಬರಿ ಇಲ್ಲ ಅಂದರೆ ಹಸಿ ಕಾಯಿ ತುರಿನೂ ಹಾಕ್ಕೊಳ್ಬೋದು ಬಟ್ ಒಣ ಕೊಬ್ಬರಿ ಹಾಕಿದ್ರೆ ರುಚಿ ಜಾಸ್ತಿ ಸೊ ಅದಕ್ಕೆ ಒಣ ಕೊಬ್ಬರಿನೇ ತುರ್ದು ಇಟ್ಕೊಂಡಿರ್ತೀನಿ ನಾನು ಯೂಶ್ವಲಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ ಅದನ್ನು ಅದನ್ನು ತೆಗೆದು ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಬೇಕು ಅದು ರುಚಿ ಚೆನ್ನಾಗಿರುತ್ತೆ ಅದೊಂದು ಚೂರು ಬ್ರೌನ್ ಟರ್ನ್ ಅದರ ಇದು ರುಚಿ ಚೆನ್ನಾಗಿರುತ್ತೆ ಸೊ ಇಲ್ಲಿ ಪೊಂಗಲ್ಲು ಇದು ಎರಡು ಮಿಕ್ಸಾಗಿ ಒಂದು ಎರಡು ನಿಮಿಷ ಮೇಲೆ ನಾವು ಏನು ಹುರಿದುಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸು ಅಷ್ಟು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಿಹಿ ಪೊಂಗಲ್ ಕೂಡ ರೆಡಿ ಆಗೋಯ್ತು ತುಂಬಾ ಸುಲಭ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಪೊಂಗಲ್ ಮಾಡಿದಾಗ ನಾನು ಚೂರಾದರೂ ಸಿಹಿ ಪೊಂಗಲ್ ಮಾಡೇ ಮಾಡ್ತೀನಿ ಚೆನ್ನಾಗಿರತ್ತೆ ಅಂತ ಹೇಳಿ ತಿಂಡಿ ಕೆಲಸ ಎಲ್ಲ ಮುಗಿಸಿ ದೇವ್ರ ಮನೇಲೆಲ್ಲ ರೆಡಿ ಮಾಡ್ಬೇಡ ಅಂತ ಹೇಳಿ ಹೂ ತೊಗೊಂಡು ಬಂದಿದ್ದೆ ನೆನೆ ಸಂಜೆನೇ ಸೊ ಸರಿ ದೇವ್ರಿಗೆಲ್ಲ ಹೂವೆಲ್ಲ ಹಾಕಿ ಅದಾದಮೇಲೆ ಪೂಜೆ ಮುಗಿಸಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ ಇಲ್ಲಿ ಹೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ದೇವ್ರ ಮನೆ ವಿಷಯವಾಗಿ ಮತ್ತು ದೇವ್ರ ಪೂಜೆ ವಿಧಿವಿಧಾನಗಳ ಬಗ್ಗೆ ಮತ್ತು ಕೆಲವೆಷ್ಟೊಂದು ಎಷ್ಟೊಂದು ದೇವ್ರ ರಿಲೇಟೆಡು ಸುಮಾರಷ್ಟು ಜನ ಸುಮಾರಷ್ಟು ಸಲಹೆಗಳು ಕೊಡ್ತಾರೆ ಅದಾದಮೇಲೆ ಇಟ್ ಸೋಷಿಯಲ್ ಮೀಡಿಯಾಲಂತೂ ಸಿಕ್ಕಾಪಟ್ಟೆ ಇದೆ ಒಂದೊಂದು ಚಾನಲಲ್ಲಿ ಹೋದರೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಸೊ ಪ್ರತಿಯೊಬ್ಬರು ಹೇಳೋ ಸಜೆಷನ್ನ ನಾನು ಖಂಡಿತವಾಗ್ಲೂ ತೊಗೊಳೋದಿಲ್ಲ ನಾವು ನಮ್ಮ ಮನೇಲಿ ನಾನು ಏನು ನೋಡ್ಕೊಂಡು ಬಂದಿದ್ದೀನಿ ನಮ್ಮ ಮನೇಲಿ ಹೀಗೇ ಮಾಡ್ತಿದ್ರು ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಸುಮಾರಷ್ಟು ಜನ ನನಗೂ ಸುಮಾರಷ್ಟು ಕಮೆಂಟ್ಸಲ್ಲಿ ಅಡ್ವೈಸು ಅಂತ ಎಷ್ಟೊಂದು ಕೊಟ್ಟಿದ್ರು ಫ್ಯೂ ಥಿಂಗ್ಸ್ ತೊಗೊಳ್ಬೋದು ಫ್ಯೂ ಥಿಂಗ್ಸ್ ನಮ್ಮ ಮನೇಲಿ ಆ ಥರ ಪದ್ಧತಿಗಳೇ ಇರೋದಿಲ್ಲ ಸೊ ಅದೆಲ್ಲ ಮಾಡಬೇಕು ಹೊಸದಾಗಿ ಅದನ್ನು ರೂಢಿಸ್ಕೋಬೇಕಾ ಬೇಡವೋ ಒಂದು ಗೊತ್ತಾಗೋದಿಲ್ಲ ಸೊ ಇಷ್ಟು ದಿನ ನಾವು ಹೇಗೆ ಮಾಡ್ಕೊಂಡು ಬಂದಿರ್ತೀವಿ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಬೆಟರ್ ಅಂತ ಅನಿಸುತ್ತೆ ಏನೋ ಮಾಡಿ ಅದರಿಂದ ಒಳ್ಳೆಯದಾದರೂ ಓಕೆ ಅಥವಾ ಕೆಟ್ಟದಾದರೆ ಅಯ್ಯೋ ಇದು ಮಾಡಿದ್ವಿ ಅದಕ್ಕೆ ಅನ್ನೋ ಥರ ಅನಿಸ್ಬಿಡ್ಬಾರ್ದು ಬಿಕಾಸ್ ಮನ್ಸು ಹಾಗೆನೇ ನಾವು ಏನು ಥಿಂಕ್ ಮಾಡ್ತೀವಿ ಅದೇ ಥರನೇ ಆಗುತ್ತೆ ಬಿಕಾಸ್ ಸಮ್ ಥಿಂಗ್ಸ್ ಆರ್ ಕೋ ಇನ್ಸಿಡೆನ್ಸಲ್ಲಿ ಏನೋ ಆಗಿಬಿಡುತ್ತೆ ಬಟ್ ಅದಕ್ಕೆ ಆಯಿತು ಅನ್ನೋ ಥರ ಅನಿಸ್ಬಿಡತ್ತೆ ಸೊ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡೋದು ಸ್ಟಾಪ್ ಮಾಡಿ ನಾವು ಇಷ್ಟು ದಿನ ಏನೇನು ಮಾಡ್ಕೊಂಡು ಬಂದಿದ್ದೆವು ಅದೇ ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ ನಿಮಗೂ ಸಲ ಆ ಥರ ಸಿಚುವೇಶನ್ ಬಂದಿರ್ಬೋದು ಕೆಲವರು ಇದನ್ನು ಹಿಂಗೆ ಇಡಬಾರ್ದು ದೇವ್ರ ಮನೇಲಿ ಇದನ್ನು ಈ ಥರ ಇಡಬಾರ್ದು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ತುಂಬ ಜನ ಹೇಳಿರ್ತಾರೆ ಬಟ್ ನೀವು ಥಿಂಕ್ ಮಾಡಿ ನಿಮಗೆ ಎಷ್ಟೊಂದು ಜನ ಎಷ್ಟೊಂದು ವರ್ಷಗಳಿಂದ ನೀವು ಹಾಗೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿರ್ತಿಲ್ಲೋ ಅಥವಾ ಅದೇ ರೂಲ್ಸ್ ಅದೇ ಪದ್ಧತಿಗಳ ಪ್ರಕಾರ ಮಾಡ್ಕೊಂಡು ಬಂದಿರ್ತೀರ ನಿಮಗೆ ಕೆಟ್ಟದಾದರೂ ಒಳ್ಳೇದಾದರೂ ಅದೇ ಥರನೇ ಮಾಡ್ಕೊಂಡು ಬಂದಿದ್ದೀರಾ ಸೊ ಯಾವ್ದರಿಂದ ಒಳ್ಳೇದಾಗ್ತದೆ ಯಾವ್ದರಿಂದ ಕೆಟ್ಟದಾಗ್ತದೆ ಗೊತ್ತಿಲ್ಲ ಏನಿರಬೇಕು ಅಂದರೆ ಮೇಯ್ನಾಗಿ ಭಕ್ತಿ ಇಂಪಾರ್ಟೆಂಟು ನಾವು ಯಾವ ಥರ ಮಾಡ್ತೀವಿ ಅನ್ನೋದಕ್ಕಿಂತ ಮನಸ್ಸಲ್ಲಿ ಎಷ್ಟು ಭಕ್ತಿ ಇದೆ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ದೇವ್ರು ಯಾವತ್ತೂ ನಮಗೆ ಹೀಗೆ ಮಾಡು ಹಾಗೆ ಮಾಡು ಅಂತೆಲ್ಲ ಏನೂ ಹೇಳಿಲ್ಲಲ್ವ ನಾವು ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ನಾವು ಹೇಗೆ ಪೂಜೆ ಮಾಡಿದ್ರು ಅದನ್ನು ಸ್ವೀಕಾರ ಮಾಡ್ತಾನೆ ಆ್ಯಂಡ್ ಫ್ಯೂ ನನಗೆ ಸಮಟೈಮ್ಸ್ ಅದು ನಾನ್ಸೆನ್ಸ್ ಅಂತ ಅನಿಸುತ್ತೆ ಕೆಲವರು ತುಂಬ ಅತಿಯಾಗಿ ಹೇಳ್ತಾರೆ ಸೊ ಅದನ್ನೆಲ್ಲ ನಾನು ಯಾವತ್ತೂ ತಲೆಗೂ ಹಾಕ್ಕೊಂಡಿಲ್ಲ ನಾನು ಅದನ್ನೆಲ್ಲ ಫಾಲೋನೂ ಮಾಡಿಕೊಂಡಿಲ್ಲ ಸಿಂಪಲಾಗಿ ಎಷ್ಟು ಪೂಜೆ ದೇವ್ರಿಗೆ ಮಾಡಬೇಕೋ ಅಷ್ಟು ಮಾಡ್ತೀನಿ ಅತಿಯಾದ ರೂಲ್ಸು ಆಡಂಬರದ ಭಕ್ತಿ ಅದು ಯಾವತ್ತೂ ನಾನು ಯಾವತ್ತೂ ಮಾಡಿಲ್ಲ ಅದನ್ನು ನಾನು ಮಾಡೋದೂ ಇಲ್ಲ ಮತ್ತೊಂದು ವಿಷಯ ದೇವ್ರ ಮೇಲೆ ನಮಗೆ ಭಕ್ತಿ ಇರಬೇಕು ಭಯ ಮಾತ್ರ ಯಾವತ್ತೂ ಇರಬಾರ್ದು ಭಯದಿಂದ ಏನೇ ಮಾಡಿದ್ರೂ ಅದು ಒಳ್ಳೆಯದಾಗೋದಿಲ್ಲ ಸಕ್ಸಸ್ ಆಗೋದಿಲ್ಲ ಭಕ್ತಿ ಇದ್ರೆ ಪ್ರೀತಿ ಇದ್ದರೆ ಶ್ರದ್ಧೆ ಇದ್ದರೆ ಎಲ್ಲದೂ ಒಳ್ಳೆಯದಾಗುತ್ತೆ ಭಯದಿಂದ ಮಾಡ್ಬೇಕಾದ್ರೆ ಏನೋ ಒಂದು ತಪ್ಪು ಮಾಡ್ತೀವಿ ಏನೋ ಒಂದು ಅವಾಂತರ ಆಗೇ ಆಗುತ್ತೆ ಸೊ ಭಕ್ತಿಗೆ ಭಯಕ್ಕಿಂತ ಭಕ್ತಿ ಇಂಪಾರ್ಟೆಂಟು ದೇವ ವಿಷಯದಲ್ಲಿ ಅಷ್ಟೆಲ್ಲ ಮಾತಾಡೋದಕ್ಕೆ ನಾನು ಅಷ್ಟು ದೊಡ್ಡವಳಲ್ಲ ಬಟ್ ನನ್ನ ನಂಬಿಕೆಗಳು ನನ್ನ ಅಭಿಪ್ರಾಯಗಳು ನಾನೇನು ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಒಂದು ಸ್ವಲ್ಪ ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಮ್ಮ ಮನಸ್ಸಿಗೆ ತೋಚ್ದಂಗೆ ನಮ್ಮ ಮನಸ್ಸಿಗೆ ಹಿತ ಅನಿಸೋ ಹಾಗೆ ಮನೆಯವ್ರಿಗೆಲ್ಲ ಒಳ್ಳೇದಾಗೋ ರೀತಿ ಯಾವ ಥರ ಪೂಜೆ ಮಾಡಿದ್ರೂ ದೇವ್ರು ಸ್ವೀಕಾರ ಮಾಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ಇದನ್ನ ಎಷ್ಟು ಜನ ಒಪ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ಬಟ್ ನನ್ನ ಅನಿಸಿಕೆ ಮಾತ್ರ ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಇದ್ದೀನಿ ಅಷ್ಟೇ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಇಷ್ಟಿಷ್ಟುದ ಮೆಸೇಜ್ ಹಾಕಿ ನನ್ನ ಬೈಬೇಡಿ ಆಯಿತಾ ಸುಮಾರು ಜನ ಆ ಥರ ಮಾಡ್ತಾರೆ ನಾನು ಎಷ್ಟೇ ಕ ಒಳ್ಳೆ ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡಿದ್ರೇನು ಅಂತ ನಾನೇನು ಗೊತ್ತಾ ಎಲ್ಲೋ ಜನ್ರಲ್ ಏನೋ ತಂದು ಹೇಳ್ತಲ್ಲ ನನಗೇನಂತ ಅನ್ಸುತ್ತೆ ನನ್ನ ಜೀವನದಲ್ಲಿ ನಾನೇನನ್ನು ಅಳವಡಿಸ್ಕೊಂಡಿದ್ದೀನಿ ಅದನ್ನು ನಿಮ್ಗಳ ಹತ್ರ ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಾನು ಯಾವುದೋ ದೊಡ್ಡ ಮೇಧಾವಿ ಅಲ್ಲ ಹೀಗೆ ಇರಬೇಕು ಹಾಗೇ ಇರಬೇಕು ಅಂತಲೂ ಹೇಳಿ ನನ್ನ ಅನಿಸಿಕೆಗಳನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ನಿಮಗೂ ಅನ್ಸುತ್ತೆ ಅದೆಲ್ಲ ಸಲ ತಪ್ಪು ಸರಿ ಅಂತ ನಿಮಗೂ ಹೇಳೋ ರೈಟ್ಸ್ ಇದೆ ಬಟ್ ಮೊದಲೇ ಹೇಳ್ಬಿಡ್ತಾ ಇದ್ದೀನಿ ಸರಿ ಅನಿಸಿಲ್ಲ ಅಂತಂದ್ರೆ ಇಟ್ಸ್ ಓಕೆ ಇಷ್ಟಿಷ್ಟು ದೊಡ್ಡ ಕಮೆಂಟ್ ಹಾಕಬೇಡಿ ಸಮಟೈಮ್ಸ್ ತುಂಬ ನೆಗೆಟಿವಿಟಿ ತುಂಬ ನೆಗೆಟಿವ್ ಕಮೆಂಟ್ಸ್ ಓದ್ ಓದಿದ್ರೇನು ಇಡೀ ದಿನ ಒಂಥರ ಬೇಜಾರ್ ಅಂತ ಅನ್ಸುತ್ತೆ ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರಿ ಯಾರಿಗಾದ್ರೂ ನೆಗೆಟಿವ್ ಕಮೆಂಟ್ ಹಾಕಬೇಕಾದ್ರೆ ಒಂಥರ ಅದನ್ನ ಮೈಂಡಲ್ಲಿ ಇಟ್ಕೊಳ್ತಾ ಇರಿ ನೀವು ಬೇರೆಯವ್ರ ಮನ್ಸನ್ನ ತುಂಬ ಹರ್ಟ್ ಮಾಡ್ತಾ ಇದ್ದೀರಾ ಮತ್ತೆ ಅವ್ರು ಇಡೀ ದಿನನ ಹಾಳಾಗೋದಕ್ಕೆ ನೀವು ಕೂಡ ಒಂದು ರೀಸನ್ ಆಗ್ತಾ ಇದ್ದೀರಾ ಅಂತ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲನೂ ಮುಗಿಸಿ ಸರಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದೆ ಅದನ್ನು ಹರಿವು ಬಿಡೋಣ ಬೇಗ ಅಂತ ಹೇಳಿ ಮಾಡಿ ಮೇಲೆ ಬಂದು ಬಟ್ಟೆ ಇದ್ದೀನಿ ಇಲ್ಲಿ ಆ್ಯಂಡ್ ನೆಗೆಟಿವ್ ಕಮೆಂಟ್ ಬಗ್ಗೆ ಹೇಳಿದ್ದು ಎಲ್ಲರಿಗೂ ಅಲ್ಲ ಪ್ಲೀಸ್ ಯಾರೂ ಅನ್ಯತೆ ಭಾವಿಸ್ಬೇಡಿ ಯಾರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೋ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಮಿಕ್ಕಿದ್ ನೀವು ಯಾರೂ ಅಲ್ಲ ಸುಮಾರಷ್ಟು ಜನ ತುಂಬಾ ಒಳ್ಳೆಯ ಕಮೆಂಟ್ಸ್ ಹಾಕಿರ್ತೀರ ನಿಮ್ಮ ಯಾರಿಗೂ ಆ ಮೆಸೇಜ್ ಅಲ್ಲ ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಾರೋ ಅವ್ರಿಗೆ ಮಾತ್ರ ನಾನು ಹೇಳಿದ್ದು ಬಟ್ಟೆ ಮೇಲೆ ಬಂದು ಹರವೋಷ್ಟರಲ್ಲಿ ತುಂಬಾ ಬಿಸಿಲಾಗ್ಬಿಟ್ಟಿತ್ತು ಬಿಸಿಲಲ್ಲಿ ಹರವೋಕೆ ಒಂಥರ ಅಂತ ಈ ಕಾಲದ ಬಿಸಿಲೇ ಆ ಥರ ಬೆಳಗ್ಗೆ ಎಲ್ಲ ತುಂಬ ಚಳಿ ಇರುತ್ತೆ ಬಿಸಿಲಿಗೆ ಹೋಗಿ ನಿಂತ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿರುತ್ತೆ ಅದಾದಮೇಲೆ ಸಿಕ್ಕ ಬಟ್ಟೆ ಮೈಯೆಲ್ಲ ಚುರುಗಿಡೋ ಅಷ್ಟು ಬಿಸಿಲು ಬಂದಿರತ್ತೆ ಚುರ್ರ ಅನ್ನತ್ತೆ ಅಪ್ಪ ಬೇಗ ಹರಿಬಿಟ್ಟು ಒಳಗೆ ಹೋಗಿಬಿಡೋಣ ಅಂತ ಅನಿಸುತ್ತೆ ಸೊ ಆದ ಕಾರಣ ನಾನು ಬೇಗ ಬೇಗ ಇದ್ದೀನಿ ಇಲ್ಲಿ ಬಟ್ಟೆಗಳನ್ನ ಇಷ್ಟು ಮುಗಿಸ್ಬಿಟ್ರೆ ಒಂದು ಸ್ವಲ್ಪ ಕೆಲಸ ಆಗೋಗುತ್ತೆ ಮನೆ ಕೆಲಸ ಎಲ್ಲ ಆರಾಮ ಒಂದು ಅರ್ಧ ಗಂಟೆ ಆದರೂ ಫ್ರೀಯಾಗಿ ಕುತ್ಕೊಂಡಿರ್ಬೋದು ಅದಾದಮೇಲೆ ಮತ್ತೆ ಮಧ್ಯಾಹ್ನದ ಅಡುಗೆ ಕೆಲಸ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡ್ಕೊಳ್ಬೋದು ಬಟ್ಟೆ ಹರವುಬಿಟ್ಟು ಹೋಗಿ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಇವತ್ತಿನ ಶುಕ್ರವಾರದ ಬೆಳಗಿನ ರೊಟೀನ್ ಈ ಥರ ಇತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಹೇಳಿರೋದು ಯಾವುದಾದ್ರೂ ಪಾಯಿಂಟ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿಲ್ಲ ಸಮಂಜಸ ಅನಿಸಿಲ್ಲ ಅಂತಂದರೆ ಹಾಗೆ ಬಿಟ್ಬಿಡಿ ಮನ್ಸಿಗೆ ತಗೊಳ್ಬಿಡಿ ಅಷ್ಟೇ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಮತ್ತು ಸೋಮವಾರದ ದಿವಸ ನೆಕ್ಸ್ಟು ನಾನು ಯಾವುದೇ ಅಂದರೆ ನ್ಯೂ ಇಯರ್ ದಿನ ನಾನು ಯಾವುದೇ ವೀಡಿಯೋ ಹಾಕ್ತಾಯಿಲ್ಲ ನಾನು ಒಂದಿನ ರಜಾ ತೊಗೊಳ್ತಾ ಇದ್ದೀನಿ ನಾನು ವೆಕೇಶನಲ್ಲಿ ಇರ್ತೀನಿ ಅದಕ್ಕೋಸ್ಕರ ಸೊ ಮತ್ತು ಟ್ಯೂಸ್ಡೇ ಅಥವಾ ವೆಡ್ನಸ್ಡೇಯಿಂದ ನನ್ನದು ರೆಗ್ಯುಲರ್ ವೀಡಿಯೋಸ್ ಬರುತ್ತೆ ಮೊದಲೇ ಇನ್ಫಾರ್ಮ್ ಇದ್ದೀನಿ ಮತ್ತು ಸುಮಾರಷ್ಟು ಜನ ಕಮೆಂಟ್ಸಲ್ಲಿ ಬಂದು ಕೇಳ್ತೀರಾ ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಸೊ ನಿಮಗೆ ಇನ್ಫಾರ್ಮ್ ಇಡೋಣ ಅಂತ ಹೇಳಿ ಮೊದಲೇ ಹೇಳ್ತಾ ಇದ್ದೀನಿ ಮಂಡೇ ಒಂದು ದಿವಸ ನಾನು ರಜೆ ತಗೊಳ್ತಾ ಇದ್ದೀನಿ ಆಯಿತಾ ಸರಿ ಮತ್ತೆ ವೀಡಿಯೋನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಓಕೆ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್